ಎಲ್ಲರಿಗೂ ಶುಭ ಸಂಜೆ. ಫಿಫ್ತ್ ಡೇ ಮ್ಯಾಜಿಕ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಫಿಫ್ತ್ ಡೇ ಮ್ಯಾಜಿಕ್ಗೆ ಎಂಟ್ರಿ ಕೊಟ್ಟಾಯಿತು, ಇನ್ನೇನು ಫಿಫ್ತ್ ಡೇ ನಿಮಗೆ ಕಾಣುವ ಹಾಗೆ ಮನಿ ಮ್ಯಾಜಿಕ್, ಹಣದ ಮಂತ್ರ. ಇಲ್ಲಿ ಹಣದ ಸುರಿಮಳೆಯೇ ಆಗುತ್ತೆ. ನೀವು ಇದನ್ನು ಮಾಡಿದರೆ ನಿಮ್ಮ ಮನೆಯಲ್ಲಿ ಸಮೃದ್ಧಿ ತುಂಬಿ ತುಳುಕುತ್ತೆ. ಫಿಫ್ತ್ ಡೇ ಮ್ಯಾಜಿಕ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವೇನು ಮಾಡಬೇಕು, ಮುಂಜಾನೆ ಎದ್ದ ತಕ್ಷಣ 10 ಬ್ಲೆಸ್ಸಿಂಗ್ಸ್ನ ಬರೆದು ಅದ್ರ ಮುಂದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ಅದನ್ನು ಜೋರಾಗಿ ಓದಬೇಕು. ನಂತರ ರಾತ್ರಿ ಮಲಗುವುದಕ್ಕಿಂತ ಮುಂಚೆ ಏನು ಮಾಡಬೇಕು, ಒಂದು ಕಲ್ಲನ್ನು ಕೈಯಲ್ಲಿಟ್ಕೊಂಡು ನಿಮ್ಮ ಬೆಸ್ಟ್ ಮೂಮೆಂಟ್ ಬಗ್ಗೆ ಯೋಚನೆ ಮಾಡಿ ಅದಕ್ಕೂ ಥ್ಯಾಂಕ್ಸ್ ಅಂತ ಹೇಳಿ ಕಾಣಿಸುವಂಥ ಜಾಗದಲ್ಲಿ ಈ ಒಂದು ಕಲ್ಲನ್ನು ಇಡಬೇಕು. ಇವೆರಡು ಮಾಡೋದು ತಪ್ಪದೇ ಮರೆಯೋ ಹಾಗಿಲ್ಲ, 28 ದಿನಗಳ ಕಾಲ ಮಾಡಲೇಬೇಕು. ಈಗ ನೀವೆಲ್ಲ ಕಾತರರಾಗಿ ಕಾಯುತ್ತಿರುವ ಫಿಫ್ತ್ ಡೇ ಮ್ಯಾಜಿಕ್ ಬಗ್ಗೆ ಹೇಳುವ ಸಮಯ ಏನು ಅಂದರೆ, ನಾವು ಇಷ್ಟು ವರ್ಷಗಳ ಕಾಲ ಅಂದರೆ ಹುಟ್ಟಿದಾಗಿಂದಲೂ ಇಲ್ಲಿಯವರೆಗೂ ನಾವು ಈ ಹಣದ ಬಗ್ಗೆ ಕೃತಜ್ಞತಾ ಭಾವನೆ ತೋರೇ ಇಲ್ಲ. ಅಂದರೆ ನಾವು ಎಂದೂ ಆ ಹಣಕ್ಕೆ ಥ್ಯಾಂಕ್ ಯು ಅಂತ ಹೇಳೇ ಇಲ್ಲ. ನಾವು ಹುಟ್ಟಿದಾಗಿಂದಲೂ ನಮ್ಮ ಬದುಕು ನಿರ್ಮಾಣ ಆಗುವವರೆಗೂ ನಮ್ಮಲ್ಲಿ ಹಣದ ಕೊರತೆ ಇರಲಿಲ್ಲ ಅಥವಾ ಊಟದ ಅಭಾವವಿರಲಿಲ್ಲ. ನಾವು ಶಾಲೆಗೆ ಹೋಗುತ್ತಿದ್ದೆವು, ನಾವು ಹೊಸ ಹೊಸ ವಸ್ತ್ರಗಳನ್ನು ಧರಿಸುತ್ತಿದ್ದೆವು, ಅದಕ್ಕೆಲ್ಲ ಹಣ ಯಾರು ಕೊಡುತ್ತಿದ್ದರು? ನಾವಂತೂ ದುಡಿದಿರಲಿಲ್ಲ, ಆದರೂ ನಮಗೆ ಹಣ ತಲುಪುತ್ತಿತ್ತು ಯಾವುದೋ ರೀತಿಯಿಂದ, ವಸ್ತುಗಳ ರೀತಿಯಿಂದ, ಪುಸ್ತಕದ ರೂಪದಿಂದ ಅಥವಾ ಆಹಾರದ ರೂಪದಿಂದ ನಮಗೆ ಹಣ ಸಿಗುತ್ತಿತ್ತು. ಅದು ಯಾರಿಂದಲೇ ಆಗಿರ್ಬೋದು, ತಂದೆ ತಾಯಿಯಿಂದ, ಬಂಧು ಬಳಗದಿಂದ, ಯಾವುದೋ ಒಂದು ರೀತಿಯಲ್ಲಿ, ಯಾವುದೋ ಒಂದು ರೂಪದಲ್ಲಿ ನಮ್ಮಲ್ಲಿ ಹಣ ಇರುತ್ತಿತ್ತು. ಆದರೂ ಒಂದು ದಿನವೂ ಅದಕ್ಕೆ ನಾವು ಕೃತಜ್ಞತೆಯನ್ನು ಹೇಳಲಿಲ್ಲ, ಥ್ಯಾಂಕ್ ಯು ಅಂತ ಹೇಳಲಿಲ್ಲ. ಪ್ರತಿ ಸಮಯನೂ ಅದನ್ನು ಬಯ್ಯೋದೇ ಆಯಿತು, ನನ್ನಲ್ಲಿ ಹಣ ಇಲ್ಲ, ಅವ್ರ ಹತ್ರ ಎಷ್ಟು ಹಣ ಇದೆ, ಅವರೆಷ್ಟು ಶ್ರೀಮಂತರಾಗಿದ್ದಾರೆ, ನಮ್ಮಲ್ಲಿ ಏನೂ ಇಲ್ಲ. ಸರಿಯಾದ ಬಟ್ಟೆ ಇಲ್ಲ, ಸರಿಯಾದ ಪುಸ್ತಕ ಇಲ್ಲ, ಸರಿಯಾದ ಎಜುಕೇಷನ್ ಇಲ್ಲ, ಏನೋ ಒಂದು ಬಯ್ಯೋದು. ಆ ಹಣವನ್ನು ಇನ್ನೊಂದು ರೂಪದಲ್ಲಿ ನೋಡಿದರೂ ಸಹ ನಾವು ಬಯ್ಯೋದಂತೂ ಬಿಟ್ಟಿರಲಿಲ್ಲ. ಈಗ ನಾವು ಮಾಡಿದ ತಪ್ಪು ನಮಗೆ ತಿಳಿದಿದೆ, ಅದಕ್ಕೆ ಇಂದಿನಿಂದಲೇ ಪ್ರಾರಂಭ ಮಾಡೋಣ. ಯಾವುದೇ ರೂಪದಲ್ಲಿ ಹಣ ಬಂದರೂ ಅದಕ್ಕೆ ಕೃತಜ್ಞತೆಯನ್ನು ತಿಳಿಸೋಣ, ಧನ್ಯವಾದಗಳನ್ನು ತಿಳಿಸೋಣ, ಪ್ರೀತಿಯಿಂದ ಅದನ್ನು ಸ್ವೀಕರಿಸೋಣ. ಆಗ ನೋಡಿ ನಿಮ್ಮ ಮನೆಯು ಸಮೃದ್ಧಿಯಿಂದ ತುಂಬಿ ತುಳುಕುತ್ತದೆ. ಯಾವಾಗಲೂ ಅದನ್ನು ಬಯ್ಯದಿರಿ, ಎಷ್ಟೇ ಕಷ್ಟವಾಗಲಿ. ನಮ್ಮಲ್ಲಿ ಹಣ ಇಲ್ಲ, ನಮ್ಮಲ್ಲಿ ಅದು ಇಲ್ಲ ಇದು ಇಲ್ಲ ಅನ್ನುವ ಮಾತು ನಿಮ್ಮ ಮೈಂಡಿಂದ ತೆಗೀರಿ. ನೆಗೆಟಿವ್ ಆಲೋಚನೆಗಳನ್ನು ಬಿಟ್ಟು ಬಿಡಿ, ಹಿಂದೆ ಬಿಟ್ಟು ಬಿಡಿ. ಆಗ ಮಾತ್ರ ನಿಮ್ಮ ಮನೆಯು ಸಮೃದ್ಧಿಯಿಂದ ತುಂಬಿ ತುಳುಕುತ್ತೆ. ಇದನ್ನು ನೀವು ಪ್ರತಿನಿತ್ಯ ಮಾಡಬೇಕು. ಹಣವನ್ನು ಕಂಡ ತಕ್ಷಣ ಮೊದಲು ಅದಕ್ಕೆ ಒಂದು ಧನ್ಯವಾದ ಹೇಳೋದನ್ನು ಹ್ಯಾಬಿಟ್ ಮಾಡಿಕೊಳ್ಳಿ. ನಿಮ್ಮ ಮನೆಯ ಸಂಪತ್ ಸಮೃದ್ಧಿ ಹೆಚ್ಚಾಗಲು ಇನ್ನೊಂದು ಟೆಕ್ನಿಕ್ ಹೇಳ್ತೇನೆ. ಒಂದು 10 ರೂಪಾಯಿ ನೋಟ್, ಅಥವಾ ನಿಮ್ಮಲ್ಲಿ ಯಾವ ರೂಪಾಯಿ ನೋಟ್ ಇದ್ದರೂ ಪರವಾಗಿಲ್ಲ, ಅದನ್ನು ತಗೊಂಡು ಅದ್ರ ಮೇಲೆ ಥ್ಯಾಂಕ್ ಯು ಫಾರ್ ದ ಫ್ಲೋ ಆಫ್ ಮನಿ ಇನ್ ಮೈ ಲೈಫ್ ಅಂತ ಇಂಗ್ಲೀಷಲ್ಲಿ, ಅಥವಾ ನನ್ನ ಜೀವನದಲ್ಲಿ ಹಣದ ಹರಿವಿಗಾಗಿ ಧನ್ಯವಾದಗಳು ಅಂತ ಒಂದು ಪೇಪರ್ ಮೇಲೆ ಬರೆದ್ಬಿಟ್ಟು ಅದನ್ನು ಆ ನೋಟಿನ ಮೇಲೆ ಅಂಟಿಸ್ಬೇಕು. ಆ ನೋಟು ನೀವು ನಿಮ್ಮ ಪರ್ಸಲ್ಲಾದರೂ ಇಟ್ಕೋಬೋದು, ಅಥವಾ ನಿಮ್ಮ ಬೀರ್ವದಲ್ಲಾದರೂ ಇಟ್ಕೋಬೋದು, ಅಥವಾ ನಿಮ್ಗೆ ಇಷ್ಟವಾದ ಪ್ಲೇಸಲ್ಲೂ ಇಟ್ಕೋಬೋದು. ಈ ನೋಟನ್ನು ಪ್ರತಿನಿತ್ಯ ತೆಗಿಬೇಕು, ಇದ್ರ ಮೇಲಿರೋ ಥಾಟನ್ನು ಓದಬೇಕು, ಇಡಬೇಕು. ಇದೇ ರೀತಿ 3-4 ನೋಟ್ ಮಾಡಿಕೊಂಡು ನೀವು ಎಲ್ಲ ಕಡೆಯೂ ಇಟ್ಕೋಬೋದು. ಆಗ ನೋಡಿ ನಿಮ್ಮ ಮನೆಯಲ್ಲಿ ಸಮೃದ್ಧಿ, ಸಂಪತ್ತು, ಸಂತೋಷ ಎಲ್ಲ ತುಂಬಿ ತುಳುಕುತ್ತೆ. ಇಷ್ಟು ಮಾಡಿ ನಿಮ್ಮ ಜೀವನದಲ್ಲಿ ಸಂಪತ್ತು ಸಮೃದ್ಧಿಯಿಂದ ತುಳುಕ್ತಾ ಇರುತ್ತೆ. ಇದು ಫಿಫ್ತ್ ಡೇ ಮ್ಯಾಜಿಕ್.
ಇದನ್ನು ನೀವು ಇಂದಿನಿಂದಲೇ ಪ್ರಾರಂಭ ಮಾಡಿ ಹಣದ ಕೊರತೆ ಅನ್ನುವ ಪದವೇ ನಿಮ್ಮ ಡಿಕ್ಷನರಿಯಿಂದ ಅಳಿಸಿ ಹೋಗುತ್ತದೆ. ಇದು ಸತ್ಯ. ಮುಂದಿನ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗುವೆ. ಧನ್ಯವಾದಗಳು.